ಹಲೋ, ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಬ್ಯಾಂಕಿಂಗ್ ಆ್ಯಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ಕುವೆಂಪು ಇನ್ಸ್ಟಿಟ್ಯೂಟಲ್ಲಿ ಅಂಡರಲ್ಲಿ ಓದುವಂತಹ ಥರ್ಡ್ ಸೆಮಿಸ್ಟರ್ ಬಿ ಕಾಮ್ ಮಕ್ಕಳಿಗೆ, ಅಂದರೆ ಸೆಕೆಂಡ್ ಇಯರ್ ಮಕ್ಕಳಿಗೆ BBA ಮಕ್ಕಳಿಗೆ ಇರುವಂತಹ ಒಂದು ಸಬ್ಜೆಕ್ಟ್. ದಟ್ ಈಸ್ ಬ್ಯಾಂಕಿಂಗ್ ಆ್ಯಂಡ್ ಆಪರೇಷನ್ಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ಅಥವಾ ಬ್ಯಾಂಕಿಂಗ್ ಆಪರೇಷನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತೇಳಿ ಕೂಡ ಇದನ್ನು ಟರ್ಮ್ ಅಂತೇಳಿ ಕರೀತಾರೆ. ಹಾಗಾದರೆ ಇವತ್ತು ನಾವು ಥರ್ಡ್ ಯೂನಿಟನ್ನು ನಾವು ಡಿಸ್ಕಸ್ ಮಾಡೋಣ ಅಂಡರ್ ಸೆಷನ್ 21ನಲ್ಲಿ. ಹಾಗಾದರೆ ಇಲ್ಲಿ ಸೆಷನ್ 21ನ ನಾವು ಯೂನಿಟ್ ಥರ್ಡಲ್ಲಿ ನಾವು ಒಂದು ಚಾಪ್ಟರ್ನ ಇಟ್ಟಿದ್ದಾರೆ, ಅದರ ಹೆಸರು ಬ್ಯಾಂಕ್ ಅಕೌಂಟ್ಸ್ ಅಂತೇಳಿ. ಬ್ಯಾಂಕ್ ಅಂತಂದರೆ ಗೊತ್ತಿದೆ, ದಿಸ್ ಈಸ್ ಆನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ, ಪ್ರೀವಿಯಸ್ ಸೆಷನ್ಸ್ಗಳಲ್ಲಿ ಈ ಒಂದು ಸಬ್ಜೆಕ್ಟಲ್ಲಿ ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಮಾಡ್ಯೂಲ್ನಲ್ಲಿ ನಾವು ಕಲ್ತಿದ್ದೀವಿ ಬ್ಯಾಂಕ್ ಅಂದರೆ ಏನು, ಬ್ಯಾಂಕ್ ಯಾವ ರೀತಿ ಒಂದು ಟ್ರಾನ್ಸಾಕ್ಷನ್ಸನ್ನು ನಡೆಯುತ್ತೆ, ಅಲ್ಲಿ ಕಸ್ಟಮರ್ ಮತ್ತು ಬ್ಯಾಂಕರ್ ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅಂತೇಳಿ ನಾವೆಲ್ಲದನ್ನು ಕೂಡ ನೋಡಿದ್ದೀವಿ. ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್ ಇದೆ, ಅದೆಲ್ಲನೂ ಕೂಡ ಬೇಸಿಕ್ಸ್ ಆಗಿ ಟಚ್ ಮಾಡಿದ್ದೀವಿ. ಹಾಗಾದರೆ ಇಲ್ಲಿ ಬ್ಯಾಂಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ಗಳನ್ನು ನಾವು ತೆರೆಯಬಹುದಾಗಿರುತ್ತದೆ. ಯಾವ್ಯಾವ ಟೈಪ್ ಇರುತ್ತೆ, ಯಾವ ಟೈಪ್ ಆಫ್ ಅಕೌಂಟಿಗೆ ಏನೇನು ಫ್ಯೂಚರ್ಸ್ ಇದೆ, ಅದೆಲ್ಲದನ್ನು ಕೂಡ ನಾವು ಕಂಪ್ಲೀಟಾಗಿ ನಾವು ಈ ಒಂದು ಸೆಷನ್ಸ್ಗಳಲ್ಲಿ ನೆಕ್ಸ್ಟ್ ಥರ್ಡ್ ಯೂನಿಟಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಬ್ಯಾಂಕ್ ಅಕೌಂಟ್ಸ್ ಅಂತೇಳಿ. ಹಾಗಾದರೆ ಈ ಬ್ಯಾಂಕ್ಗಳಲ್ಲಿ ನೀವು ಏನಾದರೂ ಟ್ರಾನ್ಸಾಕ್ಷನ್ಸ್ ಮಾಡಬೇಕಂದ್ರೆ ನೀವು ಹಣವನ್ನು ಡೆಪಾಸಿಟ್ ಮಾಡಬೇಕು, ಹಣವನ್ನು ನೀವು ನಿಮ್ಮ ಅಕೌಂಟಿಗೆ ಹಾಕಬೇಕು, ಅಥವಾ ನೀವು ಹಣವನ್ನು ಬಿಡಿಸ್ಕೊಳ್ಬೇಕಂದ್ರೆ ನೀವು ಒಂದು ಖಾತೆಯನ್ನು ಹೊಂದಿರಬೇಕಾಗಿರುತ್ತೆ. ಆ ಖಾತೆಯನ್ನು ಹೊಂದಿದ್ರೆ ಮಾತ್ರ ನೀವು ಟ್ರಾನ್ಸಾಕ್ಷನ್ಸನ್ನು ಬ್ಯಾಂಕಲ್ಲಿ ಮಾಡ್ಬೋದು ಸ್ನೇಹಿತರೆ. ಈಗ ಎ ಟಿ ಎಮ್ಗೆ ಹೋಗ್ತೀರಾ, ನೀವು ATM ಸೆಂಟ್ರಿಗೆ ಹೋಗ್ತೀರಾ, ATM ಗೆ ನಿಮ್ಮ ಒಂದು ಡೆಬಿಟ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ, ಒಂದು ATM ಕಾರ್ಡನ್ನು ನೀಡಿರ್ತಾರೆ. ಆಗ ನೀವು ಆ ಡೆಬಿಟ್ ಕಾರ್ಡ್ ಅನ್ನು ಯೂಸ್ ಮಾಡಬೇಕು ಅಂದರೆ, ನಿಮ್ಮ ಡೆಬಿಟ್ ಕಾರ್ಡ್ ಬೇಕು ಅಂದರೆ ನೀವು ಫಸ್ಟು ಒಂದು ಬ್ಯಾಂಕಲ್ಲಿ ಅಕೌಂಟನ್ನು ತೆರೆಯಬೇಕಾಗಿರುತ್ತದೆ. ಅದೇ ರೀತಿ ನೀವು ಯಾರಿಗಾದ್ರೂ ಪೇಮೆಂಟನ್ನು ಮಾಡಬೇಕು, ಯಾರಿಗಾದ್ರೂ ದುಡ್ಡು ಕೊಡಬೇಕಾಗಿರುತ್ತೆ, ಆವಾಗ ನೀವು ಏನು ಮಾಡ್ತೀರಾ, ಕ್ಯಾಶ್ ಇರಲ್ಲ ಬಟ್ ನಿಮ್ಮ ಅಕೌಂಟಲ್ಲಿ ದುಡ್ಡಿರುತ್ತೆ. ಹಾಗಾದರೆ ನೀವು ಅಕೌಂಟಲ್ಲಿ ದುಡ್ಡಿರೋದ ನೀವು ಯಾವ ರೀತಿ ಅವರಿಗೆ ಪೇಮೆಂಟ್ ಮಾಡ್ಬೋದು ಅಂತಂದರೆ, ಥ್ರೂ ಇಶ್ಯೂಯಿಂಗ್ ಚೆಕ್ ಚೆಕ್ಗಳನ್ನು ನೀಡುವುದರ ಮೂಲಕ ಅವರಿಗೆ ಹಣವನ್ನು ಪಾವತಿ ಮಾಡ್ಬೋದು. ನೀವು ಯಾರಿಗೆ ಪಾವತಿ ಮಾಡಬೇಕಾಗಿರುತ್ತೆ ಅವರಿಗೆ. ಇದೇ ರೀತಿ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನು ನಾವು ಮಾಡ್ಬೋದು, ಒಂದು ಹಣಕಾಸಿನ ವ್ಯವಹಾರಗಳನ್ನು ಬ್ಯಾಂಕಿನ ಅಕೌಂಟ್ಸನ್ನು ಹೊಂದಿದವರು ಈಸಿಯಾಗಿ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಬೋದು. ಬಾರೋಯಿಂಗ್ ಇರ್ಬೋದು, ಲೋನ್ಸನ್ನು ಪಡಿಬೋದು, ನಾವೇನಾದರೂ ಅದರ್ ಫೆಸಿಲಿಟೀಸನ್ನು ಕೂಡ, ಅಥವಾ ಫಂಡ್ ಟ್ರಾನ್ಸ್ಫರ್ ಮಾಡೋದಿರ್ಬೋದು, ಎಲ್ಲ ರೀತಿಯಾದಂತಹ ಒಂದು ವ್ಯವಹಾರಗಳನ್ನು ನಾವು ಮಾಡಬೇಕು, ಅಥವಾ ಒಂದು ಸೌಲಭ್ಯಗಳನ್ನು ಪಡಿಬೇಕು, ಬ್ಯಾಂಕಿನ ಸೌಲಭ್ಯಗಳನ್ನು ಪಡಿಬೇಕಂದರೆ ವಿ ಶುಡ್ ಹ್ಯಾವ್ ಬ್ಯಾಂಕ್ ಅಕೌಂಟ್ಸ್. ಹಾಗಾದರೆ ಯಾವ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಇದೆ, ಹಾಗಾದರೆ ಬ್ಯಾಂಕ್ ಅಕೌಂಟಲ್ಲಿ ಇರುವಂಥ ವಿಧಗಳಲ್ಲಿ ಯಾವ್ಯಾವ ಬೆನಿಫಿಟ್ಸ್ ನಾವು ತಗೊಳ್ಬೋದು, ಯಾವ ರೀತಿ ಆಪ್ರೇಟ್ ಮಾಡ್ಬೋದು, ಎಷ್ಟು ವಯಸ್ಸಿನವರು ಆಪ್ರೇಟ್ ಮಾಡ್ಬೋದು, ಎಲ್ಲದನ್ನು ಕೂಡ ನಾವು ಕಂಪ್ಲೀಟಾಗಿ ಈ ಒಂದು ಚಾಪ್ಟರ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಒಂದು ಸಿಂಪಲ್ ಒಂದು ಕೇಸ್ ಸ್ಟಡಿಯನ್ನು ತಗೊಂಡ್ಬಿಟ್ಟು ನಾವು ಬ್ಯಾಂಕರ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್, ಬ್ಯಾಂಕರ್ ಅಂದರೆ ಯಾರು, ಬ್ಯಾಂಕಲ್ಲಿ ವರ್ಕ್ ಮಾಡುವಂತಹ ಒಬ್ಬ ಎಂಪ್ಲಾಯಿಯನ್ನು ಅಥವಾ ಮ್ಯಾನೇಜರನ್ನು, ಬ್ಯಾಂಕಿಂಗ್ ಪರ್ಸನ್ನಲ್ಲನ್ನು ನಾವೇನಂತ ಕರಿತೀವಿ, ಬ್ಯಾಂಕರ್ ಅಂತೇಳಿ ಕರಿತೀವಿ. ಕಸ್ಟಮರ್ ಅಂತಂದರೆ ಒನ್ ಹೂ ಹ್ಯಾಸ್ ಅಕೌಂಟ್ಸ್ ಇನ್ ದ ಬ್ಯಾಂಕ್, ಯಾರು ಬ್ಯಾಂಕಿನಲ್ಲಿ ಆ ಬ್ರ್ಯಾಂಚಿನಲ್ಲಿ ಖಾತೆಯನ್ನು ಹೊಂದಿರ್ತಾರೆ ಅವರನ್ನು ನಾವೇನಂತ ಕರಿತೀವಿ, ಏನಂತ ಕರಿತೀವಿ ಹೇಳಿ, ಕಸ್ಟಮರ್ ಅಂತೇಳಿ ಕರಿತೀವಿ ಸ್ನೇಹಿತರೆ. ಗೊತ್ತಾಗ್ತಿದೆನಾ? ಅದೇ ರೀತಿ ಈ ಒಂದು ನಾವು ಸೆಷನಲ್ಲಿ ಏನು ಕರಿತಾ ಹೋಗ್ತೀವಿ ಅಂತ ನಾವು ಮೇನಾಗಿ ಆಬ್ಜೆಕ್ಟಿವ್ ಆಗಿ ಸೆಟ್ ಮಾಡ್ಕೊಂಡ್ರೆ, ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್. ಟೈಪ್ಸ್ ಆಫ್ ಅಕೌಂಟ್ಸ್ ಅಥವಾ ಅಕೌಂಟ್ಸ್ ಅಂದರೆ ಏನು, ಬ್ಯಾಂಕ್ ಅಕೌಂಟ್ಸ್ ಅಂತ ಅಂದರೆ ಎಸ್ಪೆಷಲಿ, ಆ್ಯಂಡ್ ಯಾವ್ಯಾವ ಟೈಪು, ಯಾವ ಡಿಫ್ರೆಂಟ್ ಟೈಪ್ಸ್ ಇದೆ, ಮತ್ತು ಅದರ ಫ್ಯೂಚರ್ಸ್ಗಳು ಏನೇನು ಅಂತ ನಾವು ಈ ಒಂದು ಸೆಷನ್ಸಲ್ಲಿ ಡಿಟೇಲ್ಡಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅಂಡರ್ ಸೆಷನ್ 21ನಲ್ಲಿ. ಹಾಗಾದರೆ ಅದೇ ರೀತಿ ಸೆಷನ್ ಔಟ್ಕಮ್ ಏನಪ್ಪ ಅಂದರೆ, ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದ ಅನಲೈಸ್ ದ ವಾಟ್ ಈಸ್ ದ ಬ್ಯಾಂಕ್ ಆ್ಯಂಡ್ ಟೈಪ್ಸ್ ಆಫ್ ಬ್ಯಾಂಕ್. ಈ ಒಂದು ಸೆಷನನ್ನು ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ದಯಮಾಡಿ ವಾಚ್ ಮಾಡಿ. ಇದನ್ನು ನೀವು ನೋಡೋದ್ರ ಮೂಲಕ ಏನು ಅರ್ಥ ಆಗುತ್ತೆ ನಿಮಗೆ ಅಂತಂದರೆ, ಟೋಟಲ್ ಆಗಿ ವಾಟ್ ಈಸ್ ಬ್ಯಾಂಕ್, ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿನ ಅಕೌಂಟ್ ಅಂತಂದರೆ ಏನು, ಅದೇ ರೀತಿ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್, ಇದೆಲ್ಲದನ್ನು ಕೂಡ ನಾವು ಇನ್ ಡೀಟೇಲ್ಡಾಗಿ ಈ ಒಂದು ಟಾಪಿಕ್ಕನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಬ್ಯಾಂಕ್ ಅಕೌಂಟ್ಸ್, ಎ ಬ್ಯಾಂಕ್ ಅಕೌಂಟ್ ಈಸ್ ಎ ಫೈನಾನ್ಷಿಯಲ್ ಅಕೌಂಟ್ ಮೇಂಟೈನ್ಡ್ ಬೈ ಎ ಬ್ಯಾಂಕ್ ಆರ್ ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇನ್ ವಿಚ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಎ ಬ್ಯಾಂಕ್ ಆ್ಯಂಡ್ ಎ ಕಸ್ಟಮರ್ ಆರ್ ರೆಕಾರ್ಡೆಡ್. ಈಚ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೆಟ್ಸ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಈಚ್ ಟೈಪ್ ಆಫ್ ಅಕೌಂಟ್ ಇಟ್ ಆಫರ್ಸ್, ವಿಚ್ ಆರ್ ಕ್ಲಾಸಿಫೈಡ್ ಇನ್ ಕಾಮನ್ಲಿ ಅಂಡರ್ಸ್ಟುಡ್ ಟೈಪ್ಸ್ ಸಚ್ ಡೆಪಾಸಿಟ್ ಅಕೌಂಟ್ಸ್, ಕ್ರೆಡಿಟ್ ಅಕೌಂಟ್ಸ್, ಕರೆಂಟ್ ಅಕೌಂಟ್ಸ್, ಲೋನ್ ಅಕೌಂಟ್ಸ್ ಆರ್ ಮೆನಿ ಅದರ್ ಟೈಪ್ ಆಫ್ ಅಕೌಂಟ್ಸ್. ಎ ಕಸ್ಟಮರ್ ಮೇ ಹ್ಯಾವ್ ಮೋರ್ ದ್ಯಾನ್ ಒನ್ ಅಕೌಂಟ್. ಒನ್ಸ್ ಆನ್ ಅಕೌಂಟ್ ಈಸ್ ಓಪನ್ಡ್, ಫಂಡ್ಸ್ ಎಂಟ್ರಸ್ಟೆಡ್ ಬೈ ದ ಕಸ್ಟಮರ್ ಟು ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆನ್ ಡೆಪಾಸಿಟ್ ಆರ್ ರೆಕಾರ್ಡೆಡ್ ಇನ್ ದ ಅಕೌಂಟ್ ಡೆಸಿಗ್ನೇಟೆಡ್ ಬೈ ದ ಕಸ್ಟಮರ್. ಫಂಡ್ಸ್ ಕ್ಯಾನ್ ಬಿ ವಿತ್ಡ್ರಾನ್ ಫ್ರಮ್ ಲೋನ್
ಲೋಡರ್ಸ್. ಸಿ ಇಯರ್ ಬ್ಯಾಂಕ್ ಅಕೌಂಟ್ ಅಂತಂದರೆ ಒಂದು ಬ್ಯಾಂಕಲ್ಲಿ ಖಾತೆಯನ್ನು ಹೊಂದಿದ್ರೆ ಮಾತ್ರ ನಾವು ವ್ಯವಹಾರಗಳನ್ನು ಮಾಡಬೇಕು ಅಂತಂದರೆ ಅಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಅಕೌಂಟ್ಸನ್ನು ನಾವು ನೋಡ್ಬೋದು. ಒಂದು ಡೆಪಾಸಿಟ್ ಅಕೌಂಟ್ಸ್ ಅನ್ಬೋದು, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅನ್ಬೋದು, ಕರೆಂಟ್ ಅಕೌಂಟ್ ಅನ್ಬೋದು, ಲೋನ್ ಅಕೌಂಟ್ ಇರ್ಬೋದು, ಗೋಲ್ಡ್ ಲೋನ್ ಅಕೌಂಟ್ ಇರ್ಬೋದು ಅಥವಾ ಪರ್ಸ್ನಲ್ ಲೋನ್ ಅಕೌಂಟ್ ಇರ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸನ್ನು ನಾವಿಲ್ಲಿ ಆಪ್ರೇಟ್ ಮಾಡ್ತಾ ಹೋಗ್ತೀವಿ. ಫಿಕ್ಸ್ಡ್ ಡೆಪಾಸಿಟ್ ಅಂತ ನಾವು ಮಾಡ್ತೀವಿ, ಫಾರ್ ಸಮ್ ಪೀರಿಯಡಿಗೆ ನಾವು ಅಮೌಂಟನ್ನು ನಮ್ಮ ಅಲ್ಲಿರೋಂಥ ಹಣವನ್ನು ಪ್ಲೆಡ್ಜ್ ಮಾಡ್ತೀವಿ ಅಥವಾ ಡೆಪಾಸಿಟ್ ಮಾಡ್ತೀವಿ. ಅದಕ್ಕೆ ನಮಗೇನು ಮಾಡ್ತಾರೆ, ಅವರು ರಿಟರ್ನ್ಸ್ ಆಗಿ ಒಂದು ಇಂಟ್ರೆಸ್ಟನ್ನು ನೀಡ್ತಾ ಹೋಗ್ತಾರೆ. ಲೈಕ್ ಅದೇ ಥರ ಕರೆಂಟ್ ಅಕೌಂಟ್ಸ್ ಬಿಸ್ನೆಸ್ ಮ್ಯಾನ್ಗಳಿಗೆ ಯೂಸ್ ಆಗುತ್ತೆ. ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ವಿಚ್ ಹ್ಯಾವ್ ಅಕರ್ಡ್ ಆನ್ ಎ ಬ್ಯಾಂಕ್ ಅಕೌಂಟ್ ವಿತಿನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಆರ್ ರಿಪೋರ್ಟೆಡ್ ಟು ದ ಕಸ್ಟಮರ್ಸ್ ಆನ್ ಎ ಬ್ಯಾಂಕ್ ಸ್ಟೇಟ್ಮೆಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಆಫ್ ದ ಅಕೌಂಟ್ಸ್ ಆಫ್ ಎ ಕಸ್ಟಮರ್ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ಈಸ್ ದೇರ್ ಫೈನಾನ್ಷಿಯಲ್ ಪೊಸಿಷನ್ ವಿತ್ ದ ಇನ್ಸ್ಟಿಟ್ಯೂಷನ್ಸ್. ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಹಣವನ್ನು ಡೆಪಾಸಿಟ್ ಮಾಡೋದಿರ್ಬೋದು, ವಿತ್ಡ್ರಾ ಮಾಡೋದಿರ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡೋದಿರ್ಬೋದು ಅಥವಾ ಸಾಲವನ್ನು ಪಡೆಯೋದ್ರ ಮೂಲಕ ಈ ರೀತಿಯಾದಂಥ ಡಿಫ್ರೆಂಟ್ ಟ್ರಾನ್ಸಾಕ್ಷನ್ಸನ್ನು ನಾವು ಬ್ಯಾಂಕಲ್ಲಿ ಮಾಡಬೇಕು ಅಂತಂದರೆ ವಿ ಶುಡ್ ಹ್ಯಾವ್ ಬೇಸಿಕ್ ಅಕೌಂಟ್. ಒಂದು ಅಕೌಂಟನ್ನು ಹೊಂದಿರಬೇಕು. ಅಕೌಂಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಕರಿತೀವಿ, ಕರೆಂಟ್ ಅಕೌಂಟ್ ಅಂತ ಕರಿತೀವಿ, ಅದೇ ರೀತಿ ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಅಂತೇಳಿ ಕರಿತೀವಿ, ಅದೇ ರೀತಿ ರೆಕರಿಂಗ್ ಡೆಪಾಸಿಟ್ RD ಅಕೌಂಟ್ ಅಂತೇಳಿ ಕರೀತಾರೆ. ಅದೇ ರೀತಿ ಬೇರೆ ಬೇರೆ ಥರದಾದಂಥ ಅಕೌಂಟ್ಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್ ಆರ್ ಇನ್ ದ ಬ್ಯಾಂಕ್ಸ್. ಓಕೆ, ಇಲ್ಲಿ ಮೇಜರಾಗಿ ನಾವು ಹೇಳೋದಾದರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್, ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್, ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಸೇವಿಂಗ್ ಬ್ಯಾಂಕ್ ಅಕೌಂಟ್ನ ಯಾರಾದರೂ ಕೂಡ ಓಪನ್ ಮಾಡ್ಬೋದು. ನಾವೆಲ್ಲರೂ ಸ್ಟೂಡೆಂಟ್ಸ್ ಅಲ್ವಾ, ನಾವು ಕೂಡ ಓಪನ್ ಮಾಡ್ಬೋದು, ಫ್ಯಾಕಲ್ಟೀಸ್ ಓಪನ್ ಮಾಡ್ಬೋದು, ಜನರಲ್ ಪಬ್ಲಿಕ್ ಯಾರೇ ಆದರೂ ಕೂಡ, ಲಿಟ್ರೇಟ್ ಇರ್ಬೋದು, ಇಲ್ಲಿಟ್ರೇಟ್ ಇರ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಯಾರಾದರೂ ಕೂಡ ಒಂದೇ ಬ್ಯಾಂಕಲ್ಲಿ ಎಷ್ಟು ಬೇಕಾದರೂ ಅಕೌಂಟ್ಸನ್ನು ಓಪನ್ ಮಾಡ್ಬೋದು. ಒಬ್ಬರು ಕರೆಂಟ್ ಅಕೌಂಟ್ ಹೊಂದಿರ್ತಾರೆ, ಇನ್ನೊಂದು FD ಅಕೌಂಟ್ ಅಲ್ಲೇ ಅದೇ ಬ್ಯಾಂಕಲ್ಲಿ ಹೊಂದಿರ್ತಾರೆ, ಆ ರೀತಿ ಕೂಡ ಓಪನನ್ನು ಮಾಡ್ಬೋದು. ಒಬ್ಬ ಸಿಂಗಲ್ ಪರ್ಸನ್ನು ಮೋರ್ ದೆನ್ ಒನ್ ಅಕೌಂಟನ್ನು ಕೂಡ ಓಪನ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಮೇಜರಾಗಿ ಕರೆಂಟ್ ಅಕೌಂಟ್ ಅಂತ ಬಂದಾಗ ನಿಮಗೆ ಯಾರು ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಯಾರು ಎಂಟರ್ಪ್ರೆನರ್ ಇರ್ತದೆ, ಅಥವಾ ಯಾರು ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ, ಅವರು ತಮ್ಮ ಒಂದು ಡೇ ಟು ಡೇ ಟ್ರಾನ್ಸಾಕ್ಷನ್ಸನ್ನು ಮಾಡೋದಕ್ಕೆ ಒಂದು ಅಕೌಂಟನ್ನು ಓಪನ್ ಮಾಡಿರ್ತಾರೆ. ಯಾರಿಗಾದರೂ ಪೇಮೆಂಟ್ ಮಾಡಬೇಕು ಅಥವಾ ಎಂಪ್ಲಾಯೀಸ್ ಸ್ಯಾಲ್ರಿ ಮಾಡಬೇಕು, ಇದೆಲ್ಲದನ್ನು ಕೂಡ ಥ್ರೂ ಕರೆಂಟ್ ಅಕೌಂಟ್ ಏನು ಮಾಡ್ತಾ ಇರ್ತಾರೆ, ಒಂದು ಆಪ್ರೇಟ್ ಮಾಡ್ತಾ ಇರ್ತಾರೆ. ಫಿಕ್ಸೆಡ್ ಡೆಪಾಸಿಟ್ ಅಕೌಂಟ್ ಅಂತ ನೀವು ಕೇಳಿರ್ಬೋದು, ನಿಮ್ಮ ಪೇರೆಂಟ್ಸ್ ಯಾರಾದರೂ ಅಮೌಂಟ್ ಇರುತ್ತೆ, ನಿಮ್ಮ ಹೆಸರು ಮೇಲೆ ಏನಾದರೂ FD ಮಾಡಿಟ್ಟಿರ್ತಾರೆ, ಅದಕ್ಕೆ ಒಂದು ಬಾಂಡನ್ನು ಇಶ್ಯೂ ಮಾಡ್ತಾರೆ, ಸಮ್ ರೇಟ್ ಆಫ್ ಇಂಟ್ರೆಸ್ಟನ್ನು ನಿಮಗೆ ರಿಟರ್ನ್ಸ್ ಆಗಿ ಕೊಡ್ತಾರೆ. ನೀವು 1 ವೀಕಿಗೆ ಇಡ್ಬೋದು, 10 ಡೇಸ್, 3 ವೀಕ್ಸ್, 6 ಮಂತ್ಸು, 1 ಇಯರು, 2 ಇಯರ್ಸು, 3, 5 ಇಯರ್ಸು, 10 ಇಯರ್ಸ್ವರೆಗೂ ಕೂಡ ನೀವು ನಿಮ್ಮ ಅಮೌಂಟನ್ನು ನೀವು ಸೇಫಾಗಿ ಬ್ಯಾಂಕಲ್ಲಿ ಇಟ್ಟರೆ ನೀವು ಅದಕ್ಕೆ ರಿಟರ್ನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ ದ ಫಾರ್ಮ್ ಆಫ್ ಇಂಟರೆಸ್ಟ್. ನೆಕ್ಸ್ಟ್ RD ಅಂತೇಳಿ, ಮಿನಿಮಮ್ 10 ರೂಪಾಯಿಂದ ನೀವು ಕಟ್ತಾ ಹೋಗ್ಬೋದು. ಪ್ರತಿ ತಿಂಗಳು ಇಷ್ಟು ಅಂತ ನೀವು ಫಿಕ್ಸ್ ಮಾಡ್ಕೊಂಡ್ರೆ ಒಂದು 5 ವರ್ಷ ಕಟ್ಬೋದು, 1 ಇಯರಿಗೆ ಕಟ್ಬೋದು, 3 ಇಯರ್ಸಿಗೆ ಕಟ್ಬೋದು, 10 ಇಯರ್ಸಿಗೆ ಕಟ್ಬೋದು. ಆದರೆ RDಯನ್ನು ನೀವು ಕಟ್ತಾ ಹೋದಾಗ ಅವ್ರು ನಿಮಗೆ ಕ್ಯುಮ್ಯುಲೇಟಿವಾಗಿ ನಿಮಗೆ ಇಂಟ್ರೆಸ್ಟನ್ನು ನೀಡ್ತಾ ಹೋಗ್ತಾರೆ. ಸಮ್ ಪೀರಿಯಡ್ ಆದಮೇಲೆ, ನೀವು 5 ಇಯರ್ಸ್ ಆದಮೇಲೆ ನಾನು ಮೆಚುರಿಟಿ ಬೇಕು ಅಂದರೆ ನೀವು 5 ಇಯರ್ಸ್ವರೆಗೂ ಕೂಡ ಪ್ರತಿ ತಿಂಗಳು ಕೂಡ ಕಟ್ತಾ ಹೋಗ್ತೀರಿ. 5 ಇಯರ್ಸ್ ಅಂದರೆ 60 ಮಂತ್ಸು, 60 ತಿಂಗಳಿಗೆ ನೀವು ಅಮೌಂಟನ್ನು ಕಟ್ತಾ ಹೋಗ್ತೀರಿ. ನಾನು 1000 ರೂಪಾಯಿ ಕಟ್ತೀನಿ ಅಂತ ಹೇಳ್ತೀನಿ ಈಗ. ಸೊ 1000 ರೂಪೀಸ್ ಪರ್ ಮಂತ್ ಕಟ್ತಾ ಹೋದರೆ ಆಫ್ಟರ್ 5 ಇಯರ್ಸ್ 60 ಮಂತ್ಸಿಗೆ 60,000 ನನ್ನ ಅಮೌಂಟು ಏನು ಮಾಡಿರ್ತೀನಿ, ಸೇವ್ ಮಾಡಿ ಡೆಪಾಸಿಟ್ ಮಾಡಿರ್ತೀನಿ ನಿನ್ನ RD ಅಕೌಂಟಲ್ಲಿ. ಅದಕ್ಕೆ ಅವನೇನು ಮಾಡಿರ್ತಾನೆ, ಸಮ್ ಇಂಟ್ರೆಸ್ಟ್ನ 1000, 5000, 10,000 ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ 60+ 1 10,000 ಅಂದರೆ 70,000 ನಿಮಗೆ ಪೇಮೆಂಟನ್ನು ಮಾಡ್ತಾನೆ. ಈ ರೀತಿಯಾದಂಥ ಒಂದು ಸೇವಿಂಗ್ ಸ್ಕೀಮ್ಸ್ ಕೂಡ ನಾವು ಬ್ಯಾಂಕಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಮೇಜರಾಗಿ ಇವು 4 ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ನೋಡ್ಬೋದು ಆ್ಯಸ್ ಪರ್ ಯುವರ್ ಸಿಲೆಬಸ್. ಓಕೆ, ಇಲ್ಲಿ ಒಂದು ಸಿಂಪಲ್ ಕ್ವೆಶನ್ ಕೇಳೋದಾದರೆ, ವಿ ಶುಡ್ ಕೀಪ್ ಅವರ್ ಸೇವಿಂಗ್ಸ್ ವಿತ್ ಬ್ಯಾಂಕ್ಸ್ ಬಿಕಾಸ್, ಯಾವುದೇ ಕಾರಣಕ್ಕೆ ನಾವು ಬ್ಯಾಂಕ್ಗಳಲ್ಲಿ ಹಣವನ್ನು ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಇಡ್ತೀವಿ? ಉಳಿತಾಯ ಖಾತೆಯಲ್ಲಿ ಯಾಕೆ ಇಡ್ತೀವಿ ಅಂತಂದರೆ SBI ಅಕೌಂಟಲ್ಲಿ ಇಟ್ ಈಸ್ ಎ ಸೇಫ್, ಇಟ್ ಅರ್ನ್ಸ್ ಇಂಟರೆಸ್ಟ್, ಕ್ಯಾನ್ ಬಿ ವಿತ್ಡ್ರಾನ್ ಎನಿ ಟೈಮ್ ಆಲ್ ದ ಎಬೋ ಅಥವಾ ಆಲ್ ಆಫ್ ದ ಎಬೋ. ಯಾವ ಕಾರಣಕ್ಕೆ ನೀವು ಇಲ್ಲಿ ಬ್ಯಾಂಕಲ್ಲಿ SBI ಅಕೌಂಟಲ್ಲಿ ದುಡ್ಡು ಇಡ್ತಾರೆ ಅಂದರೆ ಇದು ಸೇಫಾ? ಹೌದು. ಇಂಟ್ರೆಸ್ಟ್ ನೀಡ್ತಾರೆ? ಹೌದು ನೀಡ್ತಾರೆ. ಹಾಗಾದರೆ ನೀವು ಎನಿ ಟೈಮ್ ಬಿಡಿಸ್ಕೊಳ್ಬೋದು. ATM ಕಾರ್ಡ್ ಇದೆ, 24/7 24 ಗಂಟೆಯಲ್ಲಿ ನೀವು ಯಾವಾಗ ಬೇಕಾದರೂ ಕೂಡ ಹೋಗ್ಬಿಟ್ಟು ATMಅಲ್ಲಿ ಆಟೋಮೆಟೆಡ್ ಟೆಲ್ಲರ್ ಮಿಷಿನ್ಸಲ್ಲಿ ನೀವು ಅಮೌಂಟನ್ನು ವಿತ್ಡ್ರಾ ಮಾಡ್ಬೋದು. ಗೊತ್ತಾಗ್ತದೆನ? ಹಾಗಾದರೆ ಇವೆಲ್ಲ ಮೇಲಿನ ಕಾರಣಗಳಿಗೆ ನಾವೇನು ಮಾಡ್ತೀವಿ, ನಮ್ಮ ಹಣವನ್ನು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತೀವಿ, ಎಸ್ಪೆಷಲಿ ಇನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಹಾಗಾದರೆ D ಅನ್ನೋದು ನಮಗಿಲ್ಲಿ ಉತ್ತರವಾಗಿರುತ್ತೆ. ಆನ್ಸರ್ ವಿಲ್ ಬಿ D, ದಟ್ ಈಸ್ ಆಲ್ ಆಫ್ ಎಬೋ. ಮೇಲಿನ ಎಲ್ಲವೂ ಕೂಡ ಕಾರಣಕ್ಕೆ ನಾವೇನು ಮಾಡ್ತೀವಿ, ಅಕೌಂಟನ್ನು ಓಪನ್ ಮಾಡ್ತೀವಿ, ಅಕೌಂಟಲ್ಲಿ ನಮ್ಮ ದುಡ್ಡನ್ನು ಡೆಪಾಸಿಟ್ ಮಾಡ್ತೀವಿ. ಗೊತ್ತಾಗ್ತಿದಲ್ವಾ? ಈ ಒಂದು ವಿಡಿಯೋನ ಮಾಡೋದಕ್ಕೆ ನಾವು ಕೆಲವೊಂದು ನೋಟ್ಸ್ಗಳನ್ನು ರೆಫರ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೇನು ಅಂತೇಳಿ. 100 ರುಪೀಸ್ ನೋಟ್ ಈಸ್ ಸೈನ್ಡ್ ಬೈ, ಒಂದು 100 ರುಪೀಸ್ ನೋಟ್ ಇರುತ್ತೆ, 10 ರುಪೀಸ್, 5 ರುಪೀಸ್, ಅದರಲ್ಲಿ ಅದರ ಮೇಲೆ ಸೈನ್ ಇರುತ್ತದೆ. ಯಾರ್ದು ಸೈನ್ ಇರುತ್ತೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ನ, ಫೈನಾನ್ಸ್ ಮಿನಿಸ್ಟರ್, RBI ಗವರ್ನರ್, ನನ್ ಆಫ್ ದಿ ಎಬೋ. RBI ಗವರ್ನರ್ದು ಅದರ ಮೇಲೆ ಸಿಗ್ನೇಚರ್ ಇರುತ್ತೆ ಸ್ನೇಹಿತರೆ.
ಕೊನೆಯದಾಗಿ ನೀವು ನೋಡೋದಾದ್ರೆ ರೆಫರೆನ್ಸ್. ರೆಫರೆನ್ಸ್ ಅಂತಂದರೆ ಈ ಬುಕ್ಕನ್ನು ನಾನು ರೆಫರ್ ಮಾಡಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದು ಮೆಟೀರಿಯಲ್ಸ್ನ ಮೇಲ್ಗಡೆ ಡಿಸ್ಕಸ್ ಮಾಡಿದಲ್ವ, ಆ ವಿಡಿಯೋಸ್ಗಳನ್ನು ಮಾಡಬೇಕು, ಆ ಕಂಟೆಂಟನ್ನು ಪ್ರಿಪೇರ್ ಮಾಡಬೇಕು, ಸ್ಲೈಡ್ಸನ್ನು ಮಾಡಬೇಕು ಅಂದರೆ ನಾನು ಕೆ ಡಿ ಬಸವ ಅನ್ನೋ ಒಂದು ಬುಕ್ ಇದೆ, ಬ್ಯಾಂಕಿಂಗ್ ಥಿಯರಿ, ನೀವು ಕೂಡ ಅದು ರೆಫರ್ ಮಾಡಿ ನಿಮ್ಮ ಲೈಬ್ರರಿಯಲ್ಲಿ ಅವೈಲಬಲ್ ಇದ್ದರೆ, ಲೈಕ್ ಅದೇ ಥರ ಬ್ಯಾಂಕಿಂಗ್ ವೆಬ್ಸೈಟ್ಸ್ ಇದೆ, ಆರ್ ಬಿ ಐ ಅಫಿಷಿಯಲ್ ವೆಬ್ಸೈಟನ್ನು ನಾನು ವಾಚ್ ಮಾಡಿಬಿಟ್ಟು ನಿಮ್ಮ ಒಂದು ಈ ಒಂದು ವಿಡಿಯೋನ ನಾನು ಪ್ರಿಪೇರ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.